ಹಲೋ ಎವ್ರಿವನ್, ವೆಲ್ಕಮ್ ಟು ಆರ್ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್. ಸೊ ಫೈನಲಿ ಕೆ ಎಸ್ ಎಕ್ಸಾಮ್ ಏನು ಪ್ರಿಲಿಮ್ಸ್ ಎಕ್ಸಾಮ್ ಏನಿತ್ತು ಅದರ ಒಂದು ಡೇಟನ್ನು ಮತ್ತೆ ಮುಂದಕ್ಕೆ ಹಾಕಲಾಗಿದೆ. ಹೊಸ ದಿನಾಂಕಕ್ಕೆ ನಿಮ್ಮ ಎಕ್ಸಾಮ್ ನಡೀತಾ ಇದೆ. ಹಾಗಾದರೆ ಯಾವ ಒಂದು ದಿನಾಂಕಕ್ಕೆ, ಯಾವ ಒಂದು ಡೇಟ್ಗೆ ಎಕ್ಸಾಮ್ ನಡೀತಾ ಇದೆ, ಸೊ ಇವತ್ತಿಂದ ನಿಮಗೆ ಎಷ್ಟು ದಿನ ಟೈಮ್ ಸಿಗುತ್ತೆ, ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಇತ್ತೀಚೆಗೆ ಏನು ಏನು ಪೋಸ್ಟ್ಗಳ ಸಂಖ್ಯೆಗಳನ್ನು ಏರಿಸ್ತಾ ಇದ್ದಾರೆ ಅಂಥೇಳಿ ಏನು ನ್ಯೂಸ್ ಬಂದಿತ್ತು, ಸೊ ಅದರ ಬಗ್ಗೆ ಏನಾಯಿತು ಇವೆಲ್ಲವನ್ನು ಈ ವಿಡಿಯೋದಲ್ಲಿ ಬಹಳ ಸಂಕ್ಷಿಪ್ತವಾಗಿ ನಿಮಗೆ ಹೇಳುವಂಥ ಪ್ರಯತ್ನ ಆಗುತ್ತೆ. ಲೆಟ್ಸ್ ಬಿಗಿನ್. ನಮ್ಮ ಚಾನಲ್ನ ಮೊದಲೇ ಬರಿಗೆ ನೋಡ್ತಾ ಇದ್ರೆ, ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಕೆ ಪಿ ಎಸ್ ಸಿ ಕೆ ಎಸ್ ರಿಲೇಟೆಡ್ ಎಲ್ಲ ವೀಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಹಸ್ಬೆಂಡ್ಸ್. ಓಕೆ ಹಸ್ಬೆಂಡ್ಸ್, ನೋಡ್ತಾ ಇರ್ಬೋದು ಇವತ್ತು 27/6/2024 ಜೂನ್ 27. ಸೊ ಎಲ್ಲರೂ ಒಂದು ಗೆಸ್ ಮಾಡಿದ ಹಾಗೆ ಈ ಒಂದು ಎಕ್ಸಾಮ್ನ ಡೇಟ್ ಮುಂದಕ್ಕೆ ಹೋಗಿದೆ. ಅದಕ್ಕೆ ಬಹಳ ಮುಖ್ಯವಾಗಿರುವಂತಹ ಕಾರಣ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಇತ್ತೀಚೆಗೆ ಏನು ಮಾಡಿದ್ರು, 2017-18 ಕೆ ಎಸ್ ಬ್ಯಾಚ್ನ ವಿದ್ಯಾರ್ಥಿಗಳು ಅಭ್ಯರ್ಥಿಗಳು ಏನು ಮಾಡ್ತಾರೆ, ಸರ್ಕಾರಕ್ಕೆ ಅಪ್ರೋಚನ ಮಾಡ್ತಾರೆ. ಹಾಗೆ ಅವರಿಗೆ ಹೇಳ್ತಾರೆ ದ್ಯಾಟ್ ನಮಗೆ ಈ ಸಲ ಏನು ಕೆ ಎಸ್ ನೋಟಿಫಿಕೇಶನ್ ಆಗಿದೆ ಅದಕ್ಕೆ ಅರ್ಜಿ ಹಾಕೋದಕ್ಕೆ ನಮಗೂ ಸಹ ಒಂದು ಅವಕಾಶವನ್ನು ಕೊಡಿ. ಯಾಕಂಥೇಳಿ ನೋಡೋದಾದರೆ ಈ ಒಂದು ಕೋವಿಡ್ನಿಂದಾಗಿ ಬಹಳ ವರ್ಷ, ಆಲ್ಮೋಸ್ಟ್ ಒಂದು 2-3 ವರ್ಷ ಏನಾಗಿದ್ದಿಲ್ಲ ನೇಮಕಾತಿಗಳು ಆಗದೆ ನಮಗೆ ಬಹಳ ಅವಕಾಶಗಳು ತಪ್ಪಿ ಹೋಗಿದ್ದಾವೆ. ಸೊ ಹಾಗಾಗಿ ಆ ಒಂದು ರೀಸನ್ ಆಗಿರ್ಬೋದು, ಹಾಗೆ ಇನ್ನು ಉಳಿದಂತಹ ಅನೇಕ ಒಂದು ರೀಸನ್ಗಳಿಂದಾಗಿ ನೋಡ್ತಾ ಇರ್ಬೋದು ಸರ್ಕಾರದ ಆದೇಶ ಸಂಖ್ಯೆ ಏನು ಜೂನ್ 21 ಏನು ಬಂದಿತ್ತು, 2017-18 ಸಾಲಿನ ಗೆಜೆಟೆಡ್ ಪ್ರೊಬೇಷನರಿ ಪರೀಕ್ಷೆಗೆ ಅರ್ಜಿ ಸಲ್ಲಿಸಿದ್ದ ಎಲ್ಲ ಅಭ್ಯರ್ಥಿಗಳಿಗೆ, ಸರಿನಾ, ಈ 2017-18 ಸಾಲಿನಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಅರ್ಜಿಯನ್ನು ಹಾಕಿದ್ರು ನೋಡಿ, ಇಲ್ಲಿ ಎಕ್ಸಾಮ್ ಬರೆದವರು ಅಂತ ಹೇಳ್ತಾ ಇಲ್ಲ, ಇರ್ರೆಸ್ಪೆಕ್ಟಿವ್ ಆಫ್ ಯಾರೇ ಅರ್ಜಿಯನ್ನು ಹಾಕಿದ್ರೆ, ಸೊ ನಿಮಗೆಲ್ಲ ಏನಾಗುತ್ತೆ, ವಯಸ್ಸಿನ ನಿರ್ಬಂಧನೆ ಇಲ್ಲದೆ ನಿಮ್ಮ ಏಜ್ ಕ್ರಾಸ್ ಆದ್ರೂ ಅಂಥೇಳಿ ಅರ್ಥ, ಏಜ್ ನಿಮಗೆ ಎಕ್ಸಾಮ್ಷನ್ ಇಲ್ಲಿ ಕೊಡ್ತಾ ಇದ್ದಾರೆ. ಒಂದು ಬಾರಿಗೆ ಮಾತ್ರ ಒನ್ ಟೈಮ್ ಮೆಜರ್ ಎನ್ನುವಂತಹ ಒಂದು ರೀತಿಯಲ್ಲಿ ಅರ್ಜಿ ಸಲ್ಲಿಸಲು ಹೆಚ್ಚುವರಿ ಒಂದು ವಿಶೇಷವಾಗಿರುವಂತಹ ಅವಕಾಶವನ್ನು ನೀಡಿ ಸರ್ಕಾರ ಏನು ಮಾಡಿದೆ, ಆದೇಶವನ್ನು ಹೊರಡಿಸಿರೋದ್ರಿಂದ ಕೆ ಪಿ ಎಸ್ ಸಿ ಏನು ಮಾಡ್ತಾ ಇದೆ, ಈಗ ಏನು ನೋಟಿಫಿಕೇಶನ್ ಆಗಿದೆ, ನೀವೆಲ್ಲ ಏನು ಅರ್ಜಿ ಹಾಕಿದ್ದೀರಾ ಆ ಒಂದು ಹುದ್ದೆಗೆ, ಅಂದರೆ ಕೆ ಎಸ್ 2023-24 ಒಂದು ಹುದ್ದೆಗೆ ಈ ಒಂದು ಅಭ್ಯರ್ಥಿಗಳನ್ನು ಸಹ ಅವಕಾಶ ಕೊಡ್ತಾ ಇರೋದ್ರಿಂದ ಅಂತಹ ಅಭ್ಯರ್ಥಿಗಳಿಗೆ ಅರ್ಜಿ ಸಲ್ಲಿಸೋದಕ್ಕೆ ಏನು ಮಾಡ್ತಾ ಇದ್ದಾರೆ, ಈ ಒಂದು ಕರ್ನಾಟಕ ಲೋಕಸೇವಾ ಆಯೋಗ 15 ದಿನಗಳ ಕಾಲಾವಕಾಶವನ್ನು ಕೊಡೋದಕ್ಕೆ ಆದೇಶ ಮಾಡಿರುತ್ತಾರೆ. ಸೊ ಹಾಗಾಗಿ 2017-18 ಸಾಲಿನಲ್ಲಿ ಯಾರ್ಯಾರು ಕೆ ಎಸ್ ಹುದ್ದೆಗೆ ಅಪ್ಲಿಕೇಶನ್ ಹಾಕಿದ್ರಿ, ಹಾಗೆ ನಿಮಗೆ ಬೇರೆ ಬೇರೆ ಕಾರಣಗಳಿಂದ ಏನು ಅಪಾಯಿಂಟ್ಮೆಂಟ್ ಆಗಿದ್ದಿಲ್ಲ ಅಥವಾ ಈಗ ಅಪ್ಲೈ ಮಾಡೋಣ ಅಂತಂದರೆ ಏಜ್ ಬಾರ್ ಆಗಿದೆ, ಸೊ ಅಂತಹ ಎಲ್ಲ ಅಭ್ಯರ್ಥಿಗಳಿಗೆ ಒಂದು ಸುವರ್ಣಾವಕಾಶವನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಯಾರ್ಯಾರು 2017-18 ಏನು ಬ್ಯಾಚಿನ ವಿದ್ಯಾರ್ಥಿಗಳು ಇದ್ದೀರಾ, ಸೊ ನೀವೀಗ ಏನು ಮಾಡ್ಬೋದು, ಅರ್ಜಿಯನ್ನು ಹಾಕ್ಬೋದು. ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಅರ್ಜಿಯನ್ನು ಎಲ್ಲಿಂದ ಹಾಕ್ಬೇಕು ಸರ್, ಹಾಗಾದರೆ ನೋಡಿ ಕೆ ಪಿ ಎಸ್ ಸಿ ವೆಬ್ಸೈಟಿಗೆ ಹೋಗಬೇಕಾಗತ್ತೆ. ಸೊ ನೀವೇನು ಮಾಡಬೇಕು, ಇಲ್ಲಿ ಲಾಸ್ಟಿಗೇನಿದೆ ಅಪ್ಲೈ ಒನ್ ಆನ್ಲೈನ್ ಫಾರ್ ವೇರಿಯಸ್ ನೋಟಿಫಿಕೇಶನ್ ಅಂತ ಏನಿದೆ ಅದನ್ನು ಕ್ಲಿಕ್ ಮಾಡಿಕೊಂಡು ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ. ಫಸ್ಟ್ ನಿಮ್ಮ ಪ್ರೊಫೈಲ್ನ ಅಲ್ಲಿ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಅದು ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತ ಕರೀತಾರೆ, OTR ಅಂತೇಳಿ. ಸೊ ಕ್ರಿಯೇಟ್ ಮಾಡಿಕೊಂಡು ಆಮೇಲೆ ನೀವು ಅರ್ಜಿಯನ್ನು ಹಾಕ್ಕೋಬೇಕಾಗತ್ತೆ. ಹಾಗೆಯೇ ನಿಮಗೆ ಏನು ಮಾಡ್ತಾ ಇದ್ದಾರೆ, ಒಂದು 15 ದಿನಗಳ ಕಾಲಾವಕಾಶವನ್ನು ಕೊಡ್ತಾ ಇದ್ದಾರೆ. ಸೊ ಇವತ್ತಿಂದ ಏನು ಮಾಡ್ತಾರೆ, ನಿಮಗೆ ಒಂದು 15 ದಿನ 15 ಡೇಸ್ 2 ವಾರ ಟೈಮನ್ನು ಕೊಡ್ತಾರೆ. ಸೊ ಯಾವುದೇ ತಪ್ಪಿಲ್ಲದಂಗೆ ನೀವು ಅರ್ಜಿಯನ್ನು ಹಾಕ್ಕೊಳ್ಳಿ. ಈ ಹಿನ್ನೆಲೆಯಲ್ಲಿ ಆಯೋಗ ಏನು ಮಾಡ್ತಾ ಇದೆ, 2023-24 ಸಾಲಿನ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವೃಂದದ 384 ಹುದ್ದೆಗಳಿಗೆ 21 ಜುಲೈಗೆ ಎಕ್ಸಾಮ್ ಏನಿತ್ತು ಅದನ್ನು ನಡೆಸಬೇಕಾಗಿರುವಂಥ ಒಂದು ಪೂರ್ವಭಾವಿ ಪರೀಕ್ಷೆ ಅಂತ ಹೇಳ್ತಾರೆ. ಅಂದರೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ನ 25/8 ಅಂದರೆ ಆಗಸ್ಟ್ 25ಕ್ಕೆ ನಿಮ್ಮ ಪರೀಕ್ಷೆ ನಡೀತಾ ಇದೆ. ಆಗಸ್ಟ್ 25ಕ್ಕೆ ಅಂತಂದರೆ ಇವತ್ತಿಂದನೂ ನೀವು ಸಮಯವನ್ನು ಕ್ಯಾಲ್ಕುಲೇಟ್ ಮಾಡೋದಾದರೆ ಆಲ್ಮೋಸ್ಟ್ ನಿಮಗೆ 1 ತಿಂಗಳ 29 ಡೇಸ್ ಅಂದರೆ 2 ಮಂತ್ಸ್ ನಿಮಗೆ ಟೈಮ್ ಸಿಗುತ್ತೆ ಆಸ್ಪಿರೆಂಟ್ಸ್. ಸೊ ಹಾಗಾಗಿ ಈ ಒಂದು ಅವಕಾಶವನ್ನು ಕರೆಕ್ಟಾಗಿ ನೀವು ಉಪಯೋಗ ಮಾಡ್ಕೊಳ್ಳಿ. 2 ತಿಂಗಳ ಬಹಳ ಸಫಿಷಿಯಂಟ್ ಟೈಮ್ ಆಗುತ್ತೆ, ಆಯಿತಾ. ನೀವು ಫುಲ್ ಟೈಮ್ ಇದಕ್ಕೆ ಕೊಟ್ಟು ನೀವು ಓದಿದ್ದೇ ಆಗಿದ್ರೆ ಗ್ಯಾರಂಟಿ ನೀವು ಏನು ಮಾಡ್ತೀರಾ, ಈ ಒಂದು ಪ್ರಿಲಿಮಿನರಿ ಎಕ್ಸಾಮಿನೇಷನ್ನ ಕ್ವಾಲಿಫೈ ಮಾಡ್ಕೋಬಹುದು. ಇವನ್ ಇವತ್ತಿಗೂ ನೀವು ಆರಂಭ ಮಾಡಿದ್ರು ಸಹ, ಒಬ್ಬ ವಿದ್ಯಾರ್ಥಿಗಳು ಇನ್ನೂ ಆರಂಭ ಮಾಡೇ ಇಲ್ಲ ಅನ್ನೋದಾದರೆ ಇವತ್ತಿಂದನೂ ನೀವು ಆರಂಭ ಮಾಡಿದರೆ ಏನಾಗುತ್ತೆ, ನಿಮ್ಮದು ಡೆಫಿನೆಟ್ಲಿ ಏನಾಗುತ್ತೆ, ಪ್ರಿಲಿಮ್ನ ನೀವು ಕ್ವಾಲಿಫೈ ಮಾಡ್ಕೋಬಹುದು ಸ್ಟೂಡೆಂಟ್ಸ್. ಇದು ಕ್ವಾಲಿಫೈಯಿಂಗ್ ಎಕ್ಸಾಮ್ ಆಗಿರುತ್ತೆ. ಸೊ ಯಾರ್ಯಾರು ಹೈಯೆಸ್ಟ್ ತೆಗೆದುಕೊಳ್ತಾರೆ ನಿಮ್ಮ ರಿಸರ್ವೇಷನ್ ಆಧಾರದ ಮೇಲೆ ಏನು ಮಾಡ್ತಾರೆ, ಹೈಯೆಸ್ಟ್ ಟು
ಪ್ರತಿಯೊಂದು ಕೆಟಗರಿಯಲ್ಲಿ ಹೈಯೆಸ್ಟ್ನ ತೆಗೆದು ಏನು ಮಾಡ್ತಾರೆ, ಕಟ್ ಆಫ್ನ ತೆಗೆದು ಅವರಿಗೆ ಮೇನ್ಸ್ ಎಕ್ಸಾಮಿಗೆ ಏನು ಮಾಡ್ತಾರೆ ಅವಕಾಶವನ್ನು ಕೊಡ್ತಾರೆ. ಸುಮಾರು ನೋಡಿ ಇಲ್ಲಿ ಈ ಒಂದು ಪೇಪರಲ್ಲಿ ಕೊಡಲಾಗಿದೆ 1.95 ಲಕ್ಷ ಅರ್ಜಿಗಳು ಆಯಿತಾ. ಇದು ಯಾವುದೋ ಹಳೇದಲ್ಲ, ನೋಡ್ತಾ ಇರ್ಬೋದು ಜೂನ್ 26 ಕನ್ನಡಪ್ರಭ ನ್ಯೂಸ್ ಪೇಪರಲ್ಲಿ ಕೆ ಪಿ ಎಸ್ ಇಂದನೇ ಕೊಟ್ಟಂತಹ ಒಂದು ಮಾಹಿತಿಯನ್ನು ನಿಮ್ಮ ಮುಂದೆ ಇಡೋದಾದರೆ, ಈಗಾಗಲೇ ಈಗ ಸದ್ಯಕ್ಕೆ ಎಷ್ಟು ಅರ್ಜಿ ಸಲ್ಲಿಸಿದಾರಂತೆ, ಆಲ್ಮೋಸ್ಟ್ ನಿಯರ್ಲಿ 2 ಲಕ್ಷ ಜನ ಅಭ್ಯರ್ಥಿಗಳು, ಅಂದರೆ 1.95 ಅಷ್ಟು ಅರ್ಜಿಗಳು ಬಂದಿದ್ದಾವೆ 384 ಪೋಸ್ಟ್ಗೆ. ಸೊ ಈಗ ಮತ್ತೆ 2017-18 ಬ್ಯಾಚಿನ ವಿದ್ಯಾರ್ಥಿಗಳಿಗೆ ಪರ್ಮಿಷನ್ ಕೊಟ್ಟಿರೋದ್ರಿಂದ ಇದರಲ್ಲಿ ಒಂದು ಅಟ್ಲೀಸ್ಟ್ ಏನಿಲ್ಲ ಅಂತಂದ್ರೂ ಒಂದು 50,000 ಜನ ಆಯ್ತಾ ಮಿನಿಮಮ್ ಅಷ್ಟು ಹಾಕುವಂತಹ ಸಾಧ್ಯತೆಗಳು ಇದ್ದಾವೆ. ತುಂಬ ಜನ ಹಾಕಿದ್ರು, ಲಕ್ಷಗಟ್ಟಲೆ ಹಾಕಿದ್ರು, ಬಟ್ ಆಯ್ತಾ ಇದರಲ್ಲಿ 50,000-60,000 ಜನ 1 ಲಕ್ಷದ ಒಳಗಡೆ ಏನು ಬರ್ಬೋದು ಮತ್ತೆ ಹೊಸ ಅರ್ಜಿಗಳು ಸಲ್ಲಿಕೆ ಆಗುವಂತಹ ಸಾಧ್ಯತೆಗಳು ಇರ್ತವೆ. ಹಾಗೆಯೇ ಇದಾಗಿತ್ತು ಈ ಒಂದು ಪ್ರಿಲಿಮ್ ಎಕ್ಸಾಮಿನೇಷನ್ನ ಒಂದು ಟೈಮ್ನ ಬಗ್ಗೆ. ನೋಡಿ 25/8/2024 ನಿಮ್ಮ ಪರೀಕ್ಷೆ ನಡೀತಾ ಇದೆ. 21/7 ಏನು ಜುಲೈ ನೆಕ್ಸ್ಟ್ ಮಂತೇ ನಿಮ್ಮ ಪರೀಕ್ಷೆ ಏನಿತ್ತು, ಓದ್ಕೊಳ್ಳೋದಕ್ಕೆ ಏನು ನಿಮಗೆ ಸಫಿಷಿಯಂಟ್ ಟೈಮ್ ಯಾರ್ಯಾರಿಗೆ ಸಿಕ್ಕಿದ್ದಿಲ್ಲ, ಇದೊಂದು ಗೋಲ್ಡನ್ ಟೈಮ್ ಅಂತಲೇ ಹೇಳ್ಬೋದು. ಸರಿನಾ, ಈ ಒಂದು ಟೈಮ್ನ ಸರಿಯಾಗಿ ನೀವು ಬಳಕೆ ಮಾಡ್ಕೊಳ್ಳಿ. ಹಾಗೆ ಯಾವ ಥರ ಓದ್ಕೋಬೇಕು, ಏನು ಕತೆ, ಸಿಲೆಬಸ್ ಯಾವ ಥರ ಇದೆ, ಆ ಎಲ್ಲವನ್ನು ಆಲ್ರೆಡಿ ಒಂದು ವಿಡಿಯೋವನ್ನು ಮಾಡಿದ್ದೇವೆ. ಸರಿನಾ, ಯಾವ ಥರ ನೀವು ಸಿಂಪಲ್ಲಾಗಿ ನಿಮ್ಮ ಆಯಿತಾ ನೀವು ಮನೆಯಲ್ಲೇ ಯಾವ ಥರ ನೀವು ಓದ್ಕೋಬೋದು ಅನ್ನೋದನ್ನು ಸಹ ಪುಸ್ತಕದ ಜೊತೆಗೆ ನಾವು ವಿವರಣೆ ಮಾಡಿದ್ದೇವೆ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಆ ವಿಡಿಯೋದ ಲಿಂಕನ್ನು ಕೊಟ್ಟಿರ್ತೇವೆ, KS ಪ್ರಿಲಿಮ್ಸ್ ಪ್ರಿಪ್ರೇಷನ್ ವಿಡಿಯೋ ಅಂತೇಳಿ. ಕ್ಲಿಕ್ ಮಾಡಿಕೊಂಡು ನೀಟಾಗಿ ನೋಡಿ ಅಲ್ಲಿ ಯಾವೆಲ್ಲ ಪುಸ್ತಕಗಳನ್ನು, ಬುಕ್ಸ್ಗಳನ್ನು, ವೆಬ್ಸೈಟ್ಗಳನ್ನು ಹೇಳಿದ್ದೇವೆ, ಆ ಎಲ್ಲ ವೆಬ್ಸೈಟ್ಗಳಿಂದ ಹಾಗೆ ಪುಸ್ತಕಗಳಿಂದ ಇನ್ಫಾರ್ಮೇಷನ್ನ ತಗೊಂಡು ಅಟ್ಲೀಸ್ಟ್ ಇವತ್ತಿಂದನೂ ನೀವು ತಯಾರಿ ಮಾಡಿದ್ದೇ ಆಗಿದ್ರೆ ಡೆಫಿನೆಟ್ಲಿ ನಿಮಗೆ 2 ತಿಂಗಳಲ್ಲೇ ಏನು ಮಾಡ್ಬೋದು, ನೀವು ಕ್ವಾಲಿಫೈ ಮಾಡ್ಕೋಬೋದು ಫ್ರೆಂಡ್ಸ್. ಇದು ಕ್ವಾಲಿಫೈ ಮಾತ್ರ, ಇದಾದರೆ ಮತ್ತೆ KS ಆಫೀಸರ್ ಆಗೋದಿಲ್ಲ ನೀವು. KS ಆಫೀಸರ್ ಆಗೋದಕ್ಕೆ ಇದು ಮೊದಲ ಹೆಜ್ಜೆ ಆಯಿತಾ. ಪ್ರಿಲಿಮ್ಸ್ ಪಾಸ್ ಆದಮೇಲೆ ಮೇನ್ಸಿಗೆ ಹೋಗ್ತಾರೆ, ಮೇನ್ಸ್ ಆದಮೇಲೆ ನಿಮಗೆ ಪರ್ಸ್ನಾಲಿಟಿ ಟೆಸ್ಟ್ ಇರುತ್ತೆ. ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಈ ಒಂದು ಹುದ್ದೆಗಳ ಸಂಖ್ಯೆಯನ್ನು ಹೆಚ್ಚು ಮಾಡುವಂತಹ ಒಂದು ಏನು ಇತ್ತೀಚೆಗೆ ನ್ಯೂಸಲ್ಲಿ ಬಂದಿತ್ತು, ಏನಾಯ್ತು ಅದರ ಕತೆ ಏನು. ಟೋಟಲ್ ಆಗಿ ಈಗ ಸದ್ಯಕ್ಕೆ ಏನು 384 ಪೋಸ್ಟ್ ಇದ್ದಾವೆ, ಅದಕ್ಕೆ 120 ಪೋಸ್ಟನ್ನು ಆ್ಯಡ್ ಮಾಡ್ತಾರ ನೋಡಿ. ಇದರ ಬಗ್ಗೆ ಬಹಳ ಸೀರಿಯಸ್ ಆಗಿ ಇತ್ತೀಚೆಗೆ ಅಂದರೆ ಒಂದು 2 ಡೇಸ್ ಬ್ಯಾಕ್ ಒಂದು ಹೈ ಲೆವೆಲ್ ಮೀಟಿಂಗ್ ಆಗಿತ್ತು, ಅದರ ಮಾಹಿತಿ ಹೊರಗಡೆ ಬಂದಿಲ್ಲ ಇನ್ನು. ಸರಿನಾ, ಏನು 120 ಹುದ್ದೆಗಳಿಗೆ ಆರ್ಥಿಕ ಇಲಾಖೆನೂ ಸಹ ಅನುಮತಿ ಕೊಟ್ಟಿದೆ, ಸರ್ಕಾರನೂ ಅನುಮತಿ ಕೊಟ್ಬಿಟ್ಟಿದೆ ತಗೋಬೇಕು ಅಂತೇಳಿ. ಸೊ ಇದೇ ಒಂದು ಸಾಲಿಗೆ ಆ್ಯಡ್ ಮಾಡುವಂತಹ ಎಲ್ಲ ಸಾಧ್ಯತೆಗಳಿದ್ದಾವೆ ನೋಡಿ. 504 ಹುದ್ದೆಗಳು ಆಗುತ್ತೆ ಟೋಟಲ್ ಆಗಿ, ಎಷ್ಟಾಗುತ್ತೆ 504 ಆಗುವಂತಹ ಸಾಧ್ಯತೆಗಳಿದ್ದಾವೆ ನೋಡಿ, ಸಾಧ್ಯತೆ ಅಂತ ಹೇಳ್ತಿದ್ದಾರೆ. ಸರಿನಾ, ಸೊ ಒಂದು ವೇಳೆ ಈ 384 120 ಹುದ್ದೆಗಳನ್ನು ಆ್ಯಡ್ ಮಾಡಿದ್ದೇ ಆಗಿದ್ದಲ್ಲಿ ನಿಮಗೆ ಇನ್ನೂ ಒಂದು ಒಳ್ಳೆಯ ಅವಕಾಶ ಇದೆ, 504 ಹುದ್ದೆಗಳು ಆಗುತ್ತೆ. ಸೊ ನೀವು ಪ್ರಿಲಿಮ್ಸ್ ಕ್ವಾಲಿಫೈ ಮಾಡುವಂತಹ ಚಾನ್ಸಸ್ನು ಜಾಸ್ತಿ ಆಗುತ್ತೆ, ಯಾಕಂದರೆ ಹುದ್ದೆಗಳ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ. ಸೊ ಹಾಗಾಗಿ ಇದನ್ನು ಸಹ ಇವತ್ತಿಲ್ಲ ನಾಳೆ ಏನಾಗುತ್ತೆ ಆ್ಯಡ್ ಆಗುವಂಥ ಸಾಧ್ಯತೆಗಳಿದ್ದಾವೆ. ಇದಕ್ಕೆ ಬಹಳ ಮುಖ್ಯವಾಗಿರುವಂಥ ಕಾರಣಗಳು ಹೇಳೋದಾದರೆ, ಕೋವಿಡ್ ಕಾರಣಗಳಿಂದಾಗಿ, ಇತರೆ ಬೇರೆ ಬೇರೆ ಕಾರಣಗಳಿಂದಾಗಿ ಈ ಒಂದು KS ಹುದ್ದೆಯ ಒಂದು ನೇಮಕಾತಿ ನಡೆದೇ ಇರಲಿಲ್ಲ ಲಾಸ್ಟಿಗೆ, ಯಾವಾಗಿರೋದಂತೆ 6 ವರ್ಷಗಳ ಹಿಂದೆ. ಸೊ ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ಒಂದು ರಿಕ್ರೂಟ್ಮೆಂಟ್ ಅಂದರೆ KS ಹುದ್ದೆಗೆ ಸಂಬಂಧಪಟ್ಟಂಗೆ, ಗ್ರೂಪ್ A ಮತ್ತು ಗ್ರೂಪ್ B ಸಂಬಂಧಪಟ್ಟಂಗೆ ಯಾವುದೇ ನೇಮಕಾತಿಗಳು ನಡೆದಿಲ್ಲ. ಸೊ ಅವಾಗಿಂದ ಪೆಂಡಿಂಗ್ ಬಿದ್ದಂತಹ 120 ಹೆಚ್ಚು ಹುದ್ದೆಗಳಿಗೆ ಈಗ ಏನು ಆರ್ಥಿಕ ಇಲಾಖೆ ಅನುಮತಿಯನ್ನು ಕೊಟ್ಟಿದೆ, ಹಾಗೆ ಸರ್ಕಾರನ ಅನುಮತಿ ಕೊಟ್ಟಿರೋದ್ರಿಂದ ಅದನ್ನು KPSC ಹಾಗೆ ಸರ್ಕಾರದವರು ಏನು ಮಾಡ್ತಾರೆ ಒಂದು ಫೈನಲ್ ಟಚ್ಚನ್ನು ಮಾಡಿ 504 ಹುದ್ದೆಗಳಿಗೆ ಆ್ಯಡ್ ಮಾಡಿ 504 ಹುದ್ದೆಗಳು ಮಾಡುವಂತಹ ಎಲ್ಲ ಒಂದು ಚಾನ್ಸಸ್ಗಳು ಇದ್ದಾವೆ. ಅದರ ಜೊತೆಗೆ ನಿಮ್ಗೆ ಆಲ್ರೆಡಿ ನಾವು ಹೇಳಿದ ಹಾಗೆ ಈಗ 2017-18 ಅರ್ಜಿ ಸಲ್ಲಿಸಿದ ವಿದ್ಯಾರ್ಥಿಗಳಿಗೆ ಯಾವುದೇ ಒಂದು ವಯಸ್ಸಿನ ನಿರ್ಬಂಧನೆ ಇಲ್ಲದೆ, ಸರಿನಾ, ಯಾವುದೇ ಒಂದು ವಯಸ್ಸಿನ ನಿರ್ಬಂಧನೆ ಇಲ್ಲ ಅಂತ ಹೇಳಿದ್ದಾರೆ. ಸೊ ಅದನ್ನು ಗೈಡ್ಲೈನ್ಸ್ಗಳನ್ನು ಬಿಡ್ತಾರೆ ಸದ್ಯಕ್ಕೆ. ಈ ಬಾರಿ ಅರ್ಜಿ ಸಲ್ಲಿಸಲು ಒಂದು ಅವಕಾಶವನ್ನು ನೀಡಲು ಸರ್ಕಾರ ನಿರ್ಧರಿಸಿದೆ. ಹಳಬರಿಗೆ ಅವಕಾಶ ನೀಡುತ್ತಿರುವ ಕಾರಣ ನೋಡಿ, ಈಗ ಏನು ಸೀನಿಯರ್ ವಿದ್ಯಾರ್ಥಿಗಳು ಬರ್ತಾ ಇರೋದ್ರಿಂದ ಹುದ್ದೆಗಳ ಸಂಖ್ಯೆ ಕೂಡ ಹೆಚ್ಚಿಸಬೇಕು, ನಂಬರ್ ಆಫ್ ಪೋಸ್ಟ್ ಆಲ್ಸೋ ಮಸ್ಟ್ ಬಿ ಇನ್ಕ್ರೀಸ್ಡ್ ಅಂತ ಹೇಳಿ ವಿದ್ಯಾರ್ಥಿಗಳು ಅಭ್ಯರ್ಥಿಗಳು ಏನು ಮಾಡ್ತಾ ಇದ್ದಾರೆ, ಸರ್ಕಾರಕ್ಕೆ ರಿಕ್ವೆಸ್ಟನ್ನು ಮಾಡ್ತಾ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ 120 ಹುದ್ದೆಗಳನ್ನು ಹೆಚ್ಚಿಸಲು ನೋಡ್ತಾ ಇರ್ಬೋದು, ಉನ್ನತ ಮೂಲಗಳಿಂದನೇ ಮಾಹಿತಿ ಬರ್ತಾ ಇದೆ ಮುಂದಾಗಿದೆ, ಸರ್ಕಾರ ಏನಾಗಿದೆ ಮುಂದಾಗಿದೆ. ಸೊ ಇವತ್ತಿಲ್ಲ ನಾಳೆ ಏನಾಗ್ಬೋದು ಅವರು ನೋಡ್ತಾರೆ,
ಪ್ರತಿಯೊಂದು ಎ ಗ್ರೂಪ್ ಮತ್ತು ಬಿ ಗ್ರೂಪ್ ಪೋಸ್ಟಲ್ಲಿ ಈ 120 ಪೋಸ್ಟನ್ನು ಯಾವ ಥರ ಹೆಚ್ಚಿಸಿ ಮಾಡಬೇಕು. ಈಗ ಆಲ್ರೆಡಿ ಒಂದು ಸರ್ಕ್ಯುಲರ್ ಜಾರಿಗೆ ಬಂದಿದೆ, ಬಟ್ ಅದು ಆಫಿಷಿಯಲ್ ಆಗಿ ಏನಾಗಬೇಕಾಗುತ್ತೆ, ಕೆ ಪಿ ಎಸ್ ಸಿ ವೆಬ್ಸೈಟಲ್ಲಿ ಅಪ್ಲೋಡ್ ಆಗಬೇಕಾಗತ್ತೆ, ಆವಾಗ ಮಾತ್ರ ಏನಾಗುತ್ತೆ ಅದು ಕನ್ಫರ್ಮ್ ಆಗುತ್ತೆ. ಸೊ 384 ಹುದ್ದೆಗಳಿಗೆ ನಾವು ಆಲ್ರೆಡಿ ಹೇಳಿದಾಗೆ ನಿಯರ್ಲಿ 2 ಲಕ್ಷ ಜನ, ಅಂದರೆ 1.95 ಲಕ್ಷ ಜನ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದ್ದಾರೆ. ಸೊ ಹುದ್ದೆಗಳ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಈಗ ಸದ್ಯಕ್ಕೆ ಏನು ಮಾಡಿದ್ದಾರೆ, ಒಂದು ಹೊಸ ಟೈಮ್ ಟೇಬಲನ್ನು, ಎಕ್ಸಾಮ್ನ ಒಂದು ಟೈಮ್ ಟೇಬಲನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಆಸ್ಪ್ರೆಂಡ್ಸ್. ಸೊ ಇದಾಗಿತ್ತು ಬಹಳ ಡೀಟೇಲ್ ಆಗಿರುವಂತಹ ಅಪ್ಡೇಟ್. ಸೊ ಆಯಿತಾ, ಈ ಒಂದು ಟೈಮ್ನ ಬಹಳ ಎಫಿಷಿಯೆಂಟ್ ಆಗಿ ಬಹಳ ಸಮರ್ಥವಾಗಿ ನೀವು ಯೂಸ್ ಮಾಡಿಕೊಂಡಿದ್ದೇ ಆಗಿದ್ದಲ್ಲಿ ಡೆಫಿನೆಟ್ಲಿ ನೀವೇನಾಗ್ಬೋದು, ನಾಳೆ ಕೆ ಎಸ್ ಅಧಿಕಾರಿಗಳಾಗೋದ್ರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ ಅಂತ ಹೇಳ್ತಾ, ಹಾಗೆ ಕೆ ಎಸ್ಗೆ ಸಂಬಂಧಪಟ್ಟಂತೆ ಏನು ಯೂಸ್ಫುಲ್ ವೀಡಿಯೋಸ್ಗಳೇನಿರ್ತವೆ ಅದನ್ನು ಸಹ ನಿಮಗೆ ಮುಂದಿನ ದಿನಗಳಲ್ಲಿ ಅಪ್ಲೋಡನ್ನು ಮಾಡ್ತಾ ಹೋಗ್ತೇವೆ. ಸೊ ಹಾಗಾಗಿ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಮ್ಮ ಟೆಲಿಗ್ರಾಮ್ಗೂ ಜಾಯ್ನ್ ಆಗಿ ಅಲ್ಲಿ ಈ ರೀತಿಯ ಎಲ್ಲ ಅಪ್ಡೇಟ್ಗಳನ್ನು ನಿಮಗೆ ನೀಡ್ತಾ ಇರ್ತೇವೆ ಆಸ್ಪಿರೆಂಟ್ಸ್. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಗಾಡ್ ಬ್ಲೆಸ್ ಯು ಆಲ್.